ಹಾಯ್ ಫ್ರೆಂಡ್ಸ್ ಐ ಆಮ್ ಪನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸೊ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ಭೂಗೋಳಶಾಸ್ತ್ರದಲ್ಲಿ ವಾಯುಗೋಳದಲ್ಲಿ ನಾವು ನಾಲ್ಕನೇ ಪಾರ್ಟ್ ವಿಡಿಯೋ ನೋಡ್ತಾ ಇದ್ದೀವಿ ಸೊ ಲಾಸ್ಟ್ ಪಾರ್ಟ್ ತ್ರೀಲಿ ನಾವು ಮಾರುತಗಳು ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ವಿಧೆಗಳನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಮಾರುತಗಳಲ್ಲಿ ಅನಿಶ್ಚಿತ ಮಾರುತಗಳು ಅಂತ ಕರಿತೀವಿ ಅಲ್ಲಿ ನಮಗೆ ಸೈಕ್ಲೋನ್ಸ್ ಬರುತ್ತೆ ಅಂದರೆ ಪ್ರತ್ಯಾವೃತ ಮಾರುತಗಳು ಆವೃತ್ತ ಮಾರುತಗಳು ಅಂತ ಆ್ಯಂಟಿಸೈಕ್ಲೋನ್ಸ್ ಮತ್ತು ಸೈಕ್ಲೋನ್ಸ್ ಅಂತ ಬರುತ್ತೆ ಸೊ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಸೊ ನೀವು ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದರೆ ವಾಯುಗೋಳದ ರಚನೆ ಆಗಿರ್ಬೋದು ಪಾರ್ಟ್ ಒನ್ ಮತ್ತು ಒತ್ತಡ ಪಟ್ಟಿಗಳ ಸ್ಥಳಾಂತರ ಆಗಿರ್ಬೋದು ಮತ್ತೆ ಹ್ಯಾಡ್ಲಿ ಸೆಲ್ ಫೆರಲ್ ಸೆಲ್ ಎಲ್ಲ ಕೇಳಿರ್ತಿಲ್ಲ ಸೊ ಅದೆಲ್ಲ ನೋಡಿಲ್ಲ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋಸ್ ನೋಡಿ ಪಾರ್ಟ್ ಫೋರ್ಗಿಂತ ಪಾರ್ಟ್ ತ್ರೀ ಫಸ್ಟ್ ನೋಡಿ ಕಾನ್ಸೆಪ್ಟನ್ ಕ್ಲಿಯರ್ ಆಗುತ್ತೆ ಈ ಪಾರ್ಟ್ ಫೋರ್ ಯಾರು ನೋಡ್ತಿರ್ತೀರಲ್ಲ ಸ್ಟಾರ್ಟಿಂಗು ಅವ್ರಿಗೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ ಅಷ್ಟೆ ಒಂದು ನಾಲ್ಕು ಸ್ಲೈಡ್ಸ್ ರಿವಿಷನ್ ಕೊಡ್ತೀನಿ ಸೊ ಏನು ಮಾರುತಗಳಲ್ಲಿ ಎಷ್ಟು ಟೈಪ್ ಇದೆ ನಿರಂತರ ಮಾರುತಗಳು ನಿಯತಕಾಲಿತ ಮಾರುತಗಳು ಸ್ಥಳೀಯ ಮಾರುತಗಳು ಅನಿಶ್ಚಿತ ಮಾರುತಗಳು ಸೊ ಈ ಮೂರನ್ನ ನಾವು ಪಾರ್ಟ್ ತ್ರೀ ವಿಡಿಯೋದಲ್ಲಿ ಕನ್ ಕವರ್ ಮಾಡಿದ್ದೀನಿ ನಿರಂತರ ಮಾರುತಗಳಂದ್ರೆ ನಾವು ಎನಿ ಟೈಮ್ ವರ್ಷವಿಡೀ ಬೀಸ್ತಾ ಇರ್ತಕ್ಕಂಥ ಮಾರುತಗಳು ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ ಅದನ್ನ ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತ ಮತ್ತು ದ್ವಿವೀಯ ಮಾರುತಗಳು ಅಂತ ಕರಿತೀವಿ ಅದೇ ರೀತಿ ನಿಯತಕಲಿತ ಮಾರುತಗಳಲ್ಲಿ ಮಾನ್ಸೂನ್ ಅಂದರೆ ಸೀಸನಲ್ ವಿಂಡ್ಸ್ ಅಂತ ಕರಿತೀವಿ ಸೀಸನ್ ತಕ್ಕಂತೆ ಬರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಯಾವುದಾವುದು ಅಂತ ಕರಿಬಹುದು ನೈಋತ್ಯ ಮಾನ್ಸೂನ್ ಮಾರುತ ಈಶಾನ್ಯ ಮಾನ್ಸೂನ್ ಮಾರುತ ನೈಋತ್ಯ ಮಾನ್ಸೂನ್ ಮಾರುತ ನಾವು ಮುಂಗಾರು ಮಳೆ ಅಂತ ಕರಿತೀವಿ ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ ನಾವು ನಮ್ಮ ಒಂದು ಇದರಲ್ಲೂ ಆಡು ಭಾಷೆ ಹೇಳ್ಬೇಕಂದ್ರೆ ಈಶಾನ್ಯ ಮಾನ್ಸೂರು ಮಾರುತನ ಹಿಂಗಾರು ಮಳೆ ಅಂತ ಕೂಡ ಕರಿತೀವಿ ಓಕೆ ಫೈನ್ ನೆಕ್ಸ್ಟ್ ಸ್ಥಳೀಯ ಮಾರುತಗಳು ನೋಡಿದಾಗ ಸ್ಥಳೀಯ ಮಾರುತಗಳಲ್ಲಿ ನಮಗೆ ಆ ಒಂದು ಸ್ಥಳೀಯ ಭೌಗೋಳಿಕ ರಚನೆ ಮೇಲೆ ಆಗ್ತಕ್ಕಂಥ ಬೀಸ್ತಕ್ಕಂಥ ಮಾರುತಗಳು ಕರಾವಳಿ ತ್ರಿದೇಶ ಸಮುದ್ರಕ್ಕೆ ಹತ್ತ ಹತ್ರ ಇರತಕ್ಕಂಥ ಒಂದು ಪ್ರದೇಶ ಆದರೆ ಅಲ್ಲಿ ಭೂಗಾಳಿ ಮತ್ತು ಪರ ಸಮುದ್ರಗಾಳಿ ಅಂತ ಬಿಸ್ತಕ್ಕಂಥದ್ದು ಲ್ಯಾಂಡ್ ಬ್ರೀಜ್ ಸಿ ಬ್ರೀಜ್ ಅಂತ ಬರುತ್ತೆ ಭೂಗಾಳಿ ಮತ್ತು ಸಮುದ್ರ ಗಾಳಿ ಅದೇ ರೀತಿ ಪರ್ವತ ಮತ್ತು ಕಣಿವೆ ಹಳಿಗಳಲ್ಲಿ ಅಂದರೆ ಪರ್ವತಗಳಿರೋ ಜಾಗದಲ್ಲಿ ಕಣಿವೆಗಳಿರೋ ಜಾಗದಲ್ಲಿ ವ್ಯಾಲೀಸ್ ಅಂತ ಕರಿತೀವಲ್ಲ ಆ ಜಾಗದಲ್ಲಿ ನಾವು ಪರ್ವತ ಗಾಳಿ ಮತ್ತು ಕಣಿವೆ ಗಾಳಿ ಅಂತ ಕಾಣ್ತೀವಿ ಮತ್ತು ಇತರ ಸ್ಥಳೀಯ ಗಳು ಲೂ ಅಂತ ಕೇಳ್ತೀವಿ ಆ ಒಂದು ಪ್ರದೇಶಕ್ಕೆ ಒಂದೊಂದು ಇಟ್ಟಿರ್ತಾರೆ ಇದನ್ನೆಲ್ಲ ನಾನು ಪ್ರೀವಿಯಸ್ ಪಾರ್ಟ್ ತ್ರೀ ವೀಡಿಯೋದು ಕಂಪ್ಲೀಟ್ ಮಾಡಿದ್ದೆ ಮತ್ತೆ ಹೆಂಗೆ ಆಗುತ್ತೆ ಯಾವ ರೀತಿ ಬೀಸುತ್ತೆ ಗಾಳಿ ಎಲ್ಲಿಂದ ಹೆಂಗೆ ಚಲಿಸುತ್ತೆ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಗಳಲ್ಲಿ ಚಲಿಸುತ್ತೆ ಏನಕ್ಕೆ ಚಲಿಸುತ್ತೆ ಸೊ ಪ್ರಚಲನ ಪ್ರವಾಹದ ಮುಖಾಂತರ ಗಾಳಿ ಹೆಂಗೆ ಮೇಲೆ ಅನಿಲವ ಅನಿಲ ಅಂದರೆ ಹಗುರವಾಗಿ ಮೇಲೋಗುತ್ತೆ ಇವೆಲ್ಲ ನಾನು ಪ್ರೀವಿಯಸ್ ವಿಡಿಯೋಸ್ ಕಂಪ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ದಿಸ್ ಈಸ್ ಐ ಆಮ್ ರಿಫ್ರೆಶಿಂಗ್ ಅಗೇನ್ ಸೊ ದಟ್ ನಿಮಗೆ ಈ ಅನಿಶ್ಚಿತ ಮಾರ್ತ ಎಕ್ಸ್ಪ್ಲೇನ್ ಮಾಡ್ಬೇಕು ರೀಸಿ ಆಗುತ್ತೆ ಅಂತ ಅರ್ಥ ಸೊ ಇವತ್ತಿನ ನಾವು ಒಂದು ವಿಡಿಯೋದಲ್ಲಿ ಅನಿಶ್ಚಿತ ಮಾರ್ತಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಅನಿಶ್ಚಿತ ಮಾರುತಗಳಂದ್ರೆ ನಾವು ಸಡನ್ ಆಗಿ ಬರ್ತಕ್ಕಂಥ ಮಾರುತಗಳು ಅನಿಶ್ಚಿತತೆ ನಿಶ್ಚಿತವಾಗಿ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೆ ಅಂತ ಸೊ ಅದು ಆವೃತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರ್ತಗಳು ಅಂತ ಹೇಳ್ತೀವಿ ಆವೃತ ಮಾರ್ತಗಳು ಅಂದರೆ ಸೈಕ್ಲೋನ್ ಪ್ರತ್ಯಾವರ್ತ ಮಾರ್ತಗಳು ಅಂದರೆ ಆಂಟಿ ಸೈಕ್ಲೋನ್ ಅಂತ ಇಂಗ್ಲೀಷ್ ಹೇಳ್ತೀವಿ ಈ ಆವೃತ ಮಾರ್ತದಲ್ಲಿ ಉಷ್ಣವಲಯದಲ್ಲಿ ಆಗ್ತಕ್ಕಂಥ ಒಂದು ಆವೃತ ಮಾರುತ ಅಂದರೆ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕೇಳ್ತೀವಿ ಸಮತು ಸುಷ್ಣವಲಯದಲ್ಲಿ ಆಗ್ತಕ್ಕಂಥ ಆವೃತ ಮಾರ್ತಗಳು ಈ ರೀತಿ ಎರಡು ವಿಧ ಮಾಡ್ಬೋದು ಫೈನ್ ಈಗ ನಾವೇನು ಮಾಡೋಣ ಅಂದ್ರೆ ಈ ಆವೃತ ಮಾರುತಗಳ ಬಗ್ಗೆ ಬೇಸಿಕ್ ತಿಳ್ಕೊತಾ ಅದು ಸ್ಟ್ರಕ್ಚರ್ ಹೆಂಗಿದೆ ತಿಳ್ಕೊತಾ ಯಾವಂಗೆ ಅದಾಗುತ್ತೆ ಅಂತ ತಿಳ್ಕೊತಾ ಪ್ರತಿಯೊಂದು ಕಂಪ್ಲೀಟ್ ಮಾಡ್ತಾ ಹೋಗೋಣ ಸೊ ಇಲ್ಲಿ ಹೋಗಿ ಮುಂಚೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಆಗಿದೆ ನಮ್ಮ ಒಂದು ಗೋರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಒನ್ ಇಯರ್ ಕಂಪ್ಲೀಟ್ ಗೋರ್ಮೆಂಟ್ ಕೇರ್ಸ್ ಸ್ಕೀಮ್ ಬಗ್ಗೆ ವೀಡಿಯೋಸ್ ಆಗಿದೆ ಪ್ಲೇಲಿಸ್ಟ್ ಲಿಸ್ಟ್ ಇದೆ ನೋಡ್ಬೋದು ಮತ್ತೆ ಕರ್ನಾಟಕದ ಭೂಗೋಳ ಅಷ್ಟು ಕೂಡ ಭೂಗೋಳ ಜಿಯೋಗ್ರಫಿ ಸಾರಿ ಕರ್ನಾಟಕದ ಭೂಗೋಳ ಕೂಡ ಕವರ್ ಮಾಡಿದ್ದೀನಿ ಕರ್ನಾಟಕ ಜಿಯೋಗ್ರಫಿ ಐದು ವಿಡಿಯೋಸ್ ಇದೆ ಇದ್ರದ್ದು ಲಿಂಕ್ಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಅದೇ ರೀತಿ ರಿಪೋರ್ಟ್ಸ್ ನಾನು ಕರೆಂಟ್ ಅಫೇರ್ಸ್ ಬೇಸಿಸು ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಿಂದ ಮತ್ತು ಬೇರೆ ಬೇರೆ ಎಫ್ ಡಿ ಎಕ್ಸಾಮ್ಗಳು ಹೆಲ್ಪ್ ಆಗ್ತಕ್ಕಂಥ ಪ್ರತಿ ಒಂದು ವರ್ಷದ ಪ್ರೀವಿಯಸ್ ಒನ್ ಇಯರ್ ಏನು ಆಗಿದೆ ಏಪ್ರಿಲ್ ಮಾರ್ಚಿಂದ ಇದ್ರ ತನಕ ಮಾರ್ಚ್ ತನಕ ಎರಡು ಸಾವಿರದ ಇಪ್ಪತ್ತು ಸೊ ಅದ್ರದ್ದು ಪ್ರಮುಖ ಸೂಚ್ಯಾಂಕ ವರದಿಗಳಾಗಿರ್ಬೋದು ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು ಮತ್ತೆ ಪೊಲಿಟಿ ರಿಲೇಟೆಡ್ ನ್ಯೂಸು ಇದೆಲ್ಲ ಕವರ್ ಮಾಡಿದ್ದೀನಿ ಅದ್ರ ಲಿಂಕ್ಸ್ ನೀವು ಕಮೆಂಟಲ್ಲಿ ಸೆಕ್ಷನ್ ಅಲ್ಲಿ ನಾನು ಪ್ರೊವೈಡ್ ಮಾಡ್ತೀವಿ ಫೈನ್ ನೆಕ್ಸ್ಟ್ ಮೆಂಟಲಿಬಿಲಿಟಿ ಕೂಡ ಚಾಪ್ಟರ್ ವೈಸ್ ವಿತ್ ಕಾನ್ಸೆಪ್ಟ್ ವಿತ್ ಫಾರ್ಮುಲಾ ಮತ್ತೆ ಫಾರ್ಮುಲಾ ಇಲ್ಲದೆ ವಿತೌಟ್ ಪೆನ್ ಅಂಡ್ ಪೇಪರ್ ಹೆಂಗೆ ನಾವು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಮಾಡೋದು ಅದ್ರ ಕಾನ್ಸೆಪ್ಟ್ ಏನು ಅಂತ ಪ್ರತಿಯೊಂದು ಚಾಪ್ಟರ್ ಮಾಡ್ತಾ ಬರ್ತಾ ಇದೀನಿ ಆಲ್ರೆಡಿ ಕೆಲಸ ಮತ್ತು ಕಾಲದ ಬಗ್ಗೆ ಆಗಿದೆ ಸಂಖ್ಯಾ ಸರಣಿ ಬಗ್ಗೆ ಒಂದು ಚಾಪ್ಟರ್ ಆಗಿದೆ ವಯಸ್ಸು ಏಜ್ ರಿಲೇಟೆಡ್ ಒಂದು ಚಾಪ್ಟರ್ ಆಗಿದೆ ನೆಕ್ಸ್ಟ್ ಸರಾಸರಿ ಈ ರೀತಿ ಬರ್ತಾ ಹೋಗುತ್ತೆ ಸೊ ದಯವಿಟ್ಟು ಯು ಕ್ಯಾನ್ ಫಾಲೋ ದಿಸ್ ಇಟ್ ವಿಲ್ ಹೆಲ್ಪ್ ಯು ಫಾರ್ ಯುನೋ ಮೆಂಟಲ್ ಎಬಿಲಿಟಿ ಸೆಕ್ಷನ್ಸ್ ಇನ್ ಎಕ್ಸಾಮ್ ಓಕೆ ನೆಕ್ಸ್ಟು ನೀವು ಈ ಒಂದು ಅನ್ನಅಕಾಡೆಮಿಯಲ್ಲಿ ನೀವು ಕೋರ್ಸಸ್ನ ಆ್ಯಕ್ಸಸ್ ಮಾಡಬೇಕು ಪ್ಲಸ್ ಕೋರ್ಸಸು ಪೇಯ್ಡ್ ಕೋರ್ಸಸ್ಸು ಯಾವುದೇ ಯಾವುದೇ ಒಂದು ಎಕ್ಸಾಮ್ಗೆ ಅಂತಂದರೆ ನನ್ನ ಒಂದು ರೆಫರ್ ಕೋಡ್ನ ಕೂಡ ಯೂಸ್ ಮಾಡ್ಬೋದು ಪುನೀಟ್ ಫೋರ್ ಲೈವ್ ಅಂತ ಹೇಳಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೆ ಎಸ್ ಪ್ರಿಲೀಮ್ಸ್ ಟು ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸು ಕೂಡ ನೀವು ತೊಗೋಬೋದು ಇದಕ್ಕೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಪಿ ಯು ಎನ್ ಡಬ್ಲ್ ಇ ಟಿ ಎಲ್ ಐ ವಿ ಎ ಅಂತ ಇದನ್ನ ನೀವು ಯೂಸ್ ಮಾಡೋ ರೆಫ್ರಿ ಕೊಡು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಓಕೆ ಸೊ ಇವಾಗ ನಾವು ಪ್ರತ್ಯಾವರ್ತ ಮಾರ್ತಗಳು ಮಾತಾಡ್ತಾ ಇದೀವಿ ಅದಕ್ಕಿಂತ ಮುಂಚೆ ನಮಗೆ ಒತ್ತಡ ಪಟ್ಟಿಗಳ ಬಗ್ಗೆ ತಿಳ್ಕೊಳ್ಳಿ ಯಾವಾಗಲೂ ಗಾಳಿ ಏಕೆಂದರೆ ನಾನು ಇದು ಪುನಃ ಇವಾಗ ಏನಕ್ಕೆ ತಗೋತಾ ಇದ್ದೀನಿ ಅಂದರೆ ಯಾರೋ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿರ್ತಾರೆ ಪ್ರೀವಿಯಸ್ ವಿಡಿಯೋ ನೋಡಿರಲ್ಲ ಅಂಥವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಮತ್ತೆ ನೀವು ನೋಡಿದರೂ ಕೂಡ ನಿಮಗೆ ಒಂದು ನಾಲೆಡ್ಜ್ ರಿಫ್ರೆಶ್ ಆಗಲಿ ಅಂತೇಳಿ ರಿಫ್ರೆಶ್ ಆಗುತ್ತೆ ಯಾವಾಗಲೂ ಇದು ಒಂದು ಝೀರೋ ಟು ಟೆನ್ ಆ ಕಡೆ ಈ ಕಡೆ ಹತ್ತು ಡಿಗ್ರಿ ತನಕ ಉತ್ತರ ಪೂರ್ವ ಅಧಿಕ ಒತ್ತಡ ಪಟ್ಟಿ ಕ ಸಾರಿ ಕಡಿಮೆ ಒತ್ತಡ ಪಟ್ಟಿ ಇರುತ್ತೆ ಮೂವತ್ತರಿಂದ ನಲವತ್ತು ಐವತ್ತರ ರ ತನಕ ಅಧಿಕ ಒತ್ತಡ ಪಟ್ಟಿ ಇರುತ್ತೆ ಅದೇ ರೀತಿ ಅರವತ್ತರಿಂದ ಎಪ್ಪತ್ತು ಅಂದರೆ ನಲ ಐವತ್ತರಿಂದ ಎಪ್ಪತ್ತರ ತನಕ ಉಪಧ್ರುವ ಕಡಿಮೆ ಒತ್ತಡ ಪಟ್ಟಿ ಇರುತ್ತೆ ನೈಂಟಿ ಡಿಗ್ರಿ ಇಲ್ಲಿ ಧ್ರುವಿಯ ಅತಿ ಹೆಚ್ಚು ಒತ್ತಡ ಪಟ್ಟಿಗಳಿರ್ತವೆ ಮತ್ತು ಈ ಮಾರುತಗಳ ಬಗ್ಗೆ ನಾನು ಆಲ್ರೆಡಿ ನಾನು ಫಸ್ಟ್ ವಿಡಿಯೋದ ಅಂದರೆ ಪಾರ್ಟ್ ತ್ರೀ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಏನು ಈಸ್ಟ್ ಲೀಸ್ ವೆಸ್ಟ್ ಲೀಸ್ ಅಂತ ಏನು ಕರೀತಾರೆ ಯಾಕೆ ಕರೀತಾರೆ ಹೆಂಗೆ ಇದು ಏನಕ್ಕೆ ಈ ರೀತಿ ಗಾಳಿ ಬರುತ್ತೆ ಅಂದ್ರೆ ನಮ್ಮ ಭೂಮಿಯ ಆಚರಣೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಾಗ ಕೊರೋಲಿಸಿಸ್ ಫೋರ್ಸ್ ಅಂತ ಹೇಳ್ತೀವಿ ಅದಕ್ಕೆ ಡಿಫ್ಲೆಕ್ಟ್ ಆಗುತ್ತೆ ಅರ್ಧ ಗೋಳದಲ್ಲಿ ಈ ಗಾಳಿ ಏನಾಗುತ್ತೆ ಅದರ ಬಲಗಡೆಗೆ ಅಂದ್ರೆ ನೋಡಿ ನೀವೇನು ನೋಡ್ತಾ ಇದ್ರ ವಿಡಿಯೋ ನಿಮ್ಮ ಬಲಗಡೆಗೆ ಡಿಫ್ಲೆಕ್ಟ್ ಆಗುತ್ತೆ ಇಲ್ಲಿ ಕ್ಷಮವಚಕ ವೃತ್ತಿ ಹತ್ರ ಇಲ್ಲಿ ಎಡಗಡೆಗೆ ಡಿಫ್ಲೆಕ್ಟ್ ಆಗುತ್ತೆ ಸೊ ದಿಸ್ ಪಾರ್ಟ್ ತ್ರೀ ಸೊ ನೀವು ಅಲ್ಲಿ ಒಂದ್ಸಲ ನೋಡಬಹುದು ಸೊ ಅದರ ಮಾರುತಗಳನ್ನ ಈಶಾನ್ಯ ವಾಣಿಜ್ಯ ಮಾರುತಗಳು ಆಗ್ನೇಯ ವಾಣಿಜ್ಯ ಮಾರುತ ಅಂತ ಕರಿತೀವಿ ಇನ್ನು ವೆಸ್ಟ್ ಅಲೀಸ್ ಅಂತ ಕರಿತೀವಿ ಪಶ್ಚಿಮ ಮಾರುತಗಳನ್ನ ಮತ್ತೆ ಈ ಕಡೆ ಧ್ರುವೀಯ ಪೂರ್ವ ಮಾರುತಗಳನ್ನ ನಾವು ಧ್ರುವೀಯ ಪೋಲಾರ್ ಈಸ್ಟ್ ಲೀಸ್ ಅಂತ ಕರಿತೀವಿ ಇದೆಲ್ಲ ನಾನು ಪಾರ್ಟ್ ತ್ರೀ ವಿಡಿಯೋಲ್ಲಿ ಹೇಳಿದ್ದೀನಿ ಸೊ ಎಲ್ಲ ರೀತಿ ಒಂದು ನಿರಂತರ ಮಾರುತಗಳು ಮಾನ್ಸೂನ್ ಮಾರುತಗಳು ಮತ್ತೆ ಸ್ಥಳೀಯ ಮಾರುತಗಳನ್ನ ಅಲ್ಲಿ ಕವರ್ ಮಾಡಿದ್ದೀನಿ ಸೊ ಇವಾಗ ನಾವು ಅನಿಶ್ಚಿತ ಮಾರುತಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ಈ ಅನಿಶ್ಚಿತ ಮಾರುತಗಳು ಅಂತಂದ್ರೆ ವೇರಿಯೇಬಲ್ ವಿನ್ಸ್ ಅಂತ ಕರಿತೀವಿ ಈ ವೇರಿಯಬಲ್ ವಿಂಡ್ಸ್ ಇದೆಯಲ್ಲ ಇದು ನೋಡಿ ಪ್ರತಿ ಒಂದು ಗಾಳಿ ಮೂವ್ ಆಗಕ್ಕೆ ಒಂದು ಪ್ರದೇಶದಿಂದ ಮತ್ತೊಂದು ಕಡೆಗೆ ಚಲನೆಗಳಕ್ಕೆ ಒತ್ತಡ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಅ ಮೇನ್ ಬೇಸಿಕ್ ಕಾನ್ಸೆಪ್ಟ್ ಸೊ ಒತ್ತಡ ಅಂದ್ರೆ ಏನು ಗಾಳಿ ಯಾವಾಗಲೂ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸ್ತಕ್ಕಂಥದ್ದು ಓಕೆ ಮತ್ತೆ ಉಷ್ಣಾಂಶದ ಮೇಲೂ ಅದು ಎಫೆಕ್ಟ್ ಆಗುತ್ತೆ ಫ್ಯಾಕ್ಟ್ರಸ್ ದ ಫ್ಯಾಕ್ಟ್ರಸ್ ವಿಚ್ ಎಫೆಕ್ಟ್ಸ್ ದ ಮೂವ್ಮೆಂಟ್ ಆಫ್ ಏರ್ ಅಂತ ಏನು ಕರಿತೀವಿ ಅಂದರೆ ಯಾವ ಒಂದು ಏನು ಅಂಶಗಳು ಈ ಒಂದು ಗಾಳಿ ಮೂವ್ಮೆಂಟ್ ಆಗಕ್ಕೆ ಚಲನೆಗೊಳ್ಳಕ್ಕೆ ಪ್ರಮುಖವಾಗಿ ಎಫೆಕ್ಟ್ ಮಾಡ್ತವೆ ಅಂತಂದ್ರೆ ಉಷ್ಣತೆ ಮತ್ತೆ ಒತ್ತಡ ಉಷ್ಣತೆ ಅಂದ್ರೆ ಉಷ್ಣತೆ ಒತ್ತಡ ಎರಡು ಡೈರೆಕ್ಟ್ಲಿ ಪ್ರೊಪೋಷನ್ ಅಲ್ವಾ ಅಂತಂದ್ರೆ ಇನ್ವರ್ಸ್ಲಿ ಪ್ರೊಪೋಷನ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ಉಷ್ಣಾಂಶ ಜಾಸ್ತಿ ಆದಾಗ ಅದು ಒತ್ತಡ ಪ್ರೆಷರ್ ಏನಾಗುತ್ತೆ ಕಮ್ಮಿ ಆಗುತ್ತೆ ಇನ್ವರ್ಸ್ಲಿ ಪ್ರೊಪೋಷನ್ ಸೊ ಅದೇ ರೀತಿ ಉಷ್ಣಾಂಶ ಕಮ್ಮಿ ಆದಾಗ ಏನಾಗುತ್ತೆ ಒತ್ತಡ ಜಾಸ್ತಿ ಆಗುತ್ತೆ ಸೊ ಈ ರೀತಿ ಸೊ ಈ ಒಂದು ಉಷ್ಣಾಂಶ ಮತ್ತು ಒತ್ತಡ ವ್ಯತ್ಯಾಸದಿಂದ ಈ ಅನಿಸ್ಚಿತ ಮಾರುತಗಳು ಬೇಗ ಆಗುತ್ತೆ ಇದು ಏನಕ್ಕೆ ಈಗ ಎಲ್ಲ ಗಾಳಿಗಳು ಒತ್ತಡದ ಡಿಫ್ರೆನ್ಸ್ ಇಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗುತ್ತೆ ಅಲ್ವಾ ಆದರೆ ಈ ಅನಿಶ್ಚಿತ ಮಾರುತಗಳಲ್ಲಿ ಇದು ಎಫೆಕ್ಟ್ ಜಾಸ್ತಿ ಇರುತ್ತೆ ವ್ಯತ್ಯಾಸ ಜಾಸ್ತಿ ಇರುತ್ತೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದರೆ ಡಿಪ್ರೆಸ್ಡ್ ಅಂತ ಏನು ಕರಿತೀವಿ ಅಂದರೆ ಈ ಕಡಿಮೆ ಒತ್ತಡ ಪ್ರದೇಶ ತುಂಬಾ ಜಾಸ್ತಿ ಆಗುತ್ತೆ ಮತ್ತೆ ಇಲ್ಲಿ ಅಧಿಕ ಒಟ್ಟದ ಪ್ರದೇಶದ ಏನು ರೀಸನ್ ಇರುತ್ತೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ವ್ಯತ್ಯಾಸ ತುಂಬ ಇರುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಇದರ ಒಂದು ವ್ಯಾಪ್ ವ್ಯಾಪಕ ಇರುತ್ತೆ ವ್ಯಾಪ್ಸೋದು ಮತ್ತೆ ಅದರ ಒಂದು ನಿರ್ಮಾಣ ಮಾಡ್ತಕ್ಕಂಥ ಒಂದು ಏನು ಗಾಳಿ ಮಳೆ ಆಗಿರ್ಬೋದು ಇದು ತುಂಬ ದೊಡ್ಡದಾಗಿರುತ್ತೆ ಸೊ ಇದನ್ನ ನಾವು ಸೈಕ್ಲೋನ್ಸ್ ಅಂತ ಕರಿಬೋದು ನೀವು ಇದು ಎಫೆಕ್ಟ್ ಎಷ್ಟು ದಿನ ಇರುತ್ತೆ ಅಂದರೆ ಮಿನಿಮಮ್ ಅದರ ಒಂದು ಟೂ ಡೇಸ್ ಅಂತೂ ಇದೇ ಇರುತ್ತೆ ಸೈಕ್ಲೋನ್ಸ್ ಬಂದಾಗ ಸೊ ಅದನ್ನು ನಾನು ಆವೃತ ಮಾರ್ತಗಳಂತ ಕರಿತೀವಿ ನೋಡೋಣ ಇದು ಹೆಂಗಾಗುತ್ತೆ ಹೇಗಾಗುತ್ತೆ ಏನು ಅಂತೇಳಿ ಫೈನ್ ಈ ಆವೃತ ಮಾರುತಗಳು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾನು ನಿಮಗೆ ಮ್ಯಾಪ್ ಇಟ್ಕೊಂಡು ಅದ್ರ ಕಾನ್ಸೆಪ್ಟ್ ಹೇಳ್ತೀನಿ ಓಕೆ ಈ ಆವೃತ ಮಾರುತಗಳಿದೆಯಲ್ಲ ನಮ್ಮ ಒಂದು ಕೊರೋಲಿಸ್ ಫೋರ್ಸ್ ಅಂತ ಏನು ಹೇಳ್ತೀವಿ ಭೂಮಿಯ ಚಲನೆಯಿಂದ ಅದು ದಕ್ಷಿಣಾರ್ಧ ಗೋಳ ಮತ್ತು ಉತ್ತರಾರ್ಧ ಗೋಳದಲ್ಲಿ ಅದರ ಒಂದು ತಿರುಗೋ ದಿಕ್ಕು ಬೇರೆ ರೀತಿಯಾಗಿರ್ತವೆ ಫೈನ್ ಹೆಂಗೆ ಬೇರೆ ರೀತಿಯಾಗಿರ್ತವೆ ಈಗ ಫಾರ್ ಎಕ್ಸಾಂಪಲ್ ಸೈಕ್ಲೋನ್ಸ್ ತೊಗೋಣ ಫಸ್ಟು ಸೈಕ್ಲೋನ್ಸ್ ಇದೆಯಲ್ಲ ಈ ಸೈಕ್ಲೋನ್ಸು ಉತ್ತರಾರ್ಧ ಗೋಳದಲ್ಲಿ ಅಂದರೆ ಉತ್ತರಾರ್ಧ ಗೋಳ ಅಂದ ಅಂದ್ರೇನು ಹಿಂಗೊಂದು ನಮ್ಮದು ಗೋಳ ತೊಗೊಂಡು ಇದು ಉತ್ತರಾರ್ಧ ಗೋಳ ಅಲ್ವಾ ಇದು ದಕ್ಷಿಣಾರ್ಧ ಗೋಳ ಓಕೆ ಉತ್ತರದ ಗೋಳದಲ್ಲಿ ಸೈಕ್ಲೋನ್ಸ್ ಅಂತಂದರೆ ಏನು ಗೊತ್ತಾ ನಿಮ್ಗೆ ಗೊತ್ತಿದೆ ಅಧಿಕ ಒತ್ತಡ ಪಡೆಯಿಂದ ಕಡಿಮೆ ಒತ್ತಡ ಪಟ್ಟಿಗೆ ಬರತಕ್ಕಂಥದ್ದು ಈ ಸೈಕ್ಲೋನ್ಸು ಏನು ಸುರುಳಿ ಆಕಾರದಲ್ಲಿ ನೋಡಿ ಇಲ್ಲಿದೆಯಲ್ಲ ಸುರುಳಿ ಆಕಾರದಲ್ಲಿ ಏನು ಮೇಲೆ ಹೋಗುತ್ತಲ್ಲ ಇದು ಸೆಂಟ್ರಲ್ಲಿ ಕಡಿಮೆ ಒತ್ತಡ ಪಟ್ಟಿ ಇರುತ್ತೆ ಔಟ್ಸೈಡ್ ಹೊರಗಡೆ ಅಧಿಕ ಒತ್ತಡ ಪಟ್ಟಿ ಇರುತ್ತೆ ಈ ಉತ್ತಾರದ ಗೋಳದಲ್ಲಿ ಸೈಕ್ಲೋನ್ಸು ಯಾವಾಗ್ಲೂ ಈ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿಗೆ ತಿರುಗುತ್ತೆ ನೋಡಿ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿಗೆ ನೋಡಿ ಹೀಗೆ 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 ತಿರುಗ್ತಾ ತಿರುಗ್ತಾ ಸೆಂಟ್ರಿಗೆ ಹೋಗ್ತಾ ಇದೆ ನೋಡಿ ಸೆಂಟ್ರಲ್ಲೇ ಹತ್ತು ಕಡಿಮೆ ಒತ್ತಡ ಪಟ್ಟಿ ಪ್ರದೇಶ ಇರುತ್ತೆ ಔಟ್ಸೈಡಲ್ಲಿ ಸೈಡ್ರ್ ಅಧಿಕ ಒತ್ತಡ ಪಟ್ಟಿ ಪ್ರದೇಶ ಇರುತ್ತೆ ಸೊ ಇಲ್ಲಿ ಸೈಕ್ಲೋನ್ಸ್ ನೋಡಿ ಗಡಿಯಾರದ ಅಂದರೆ ಗಡಿಯಾರ ಹಿಂಗೆ ತಿರುಗದಲ್ಲ ಹಿಂಗೆ ತಿರುಗುತ್ತೆ ಹಿಂಗೆ ತಿರುಗುತ್ತೆ ಇದು ಉಲ್ಟಾ ತಿರುಗ್ತಾ ಇದೆ ನೋಡಿ ಹಿಂಗೆ ತಿರುಗ್ತಾ ಇದೆ ಸೊ ಅದಕ್ಕೆ ಗಡಿಯಾರದ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ ಓಕೆ ಅದೇ ಈ ಸೈಕ್ಲೋನ್ಸು ಒಂದು ನಿಮಿಷ ಕ್ಲಿಯರ್ ಮಾಡೋಣ ಉತ್ತರಾರ್ಧ ಗೋಳ ಆಯಿತು ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ದಿಕ್ಕಿಗೆ ದಿಕ್ಕಿಗೆ ಅನುಗುಣವಾಗಿ ಅಂದರೆ ಕ್ಲಾಕ್ ವೈಸಲ್ಲಿ ತಿರುಗುತ್ತೆ ನೋಡಿ ಇದು ಕ್ಲಾಕ್ ವೈಸ್ ಹಿಂಗೆ ತಿರುಗ್ತಾ ಇದೆ ನೋಡಿ ಹಿಂಗೆ ತಿರುಗ್ತಾ ಇದೆ ಕಡಿಮೆ ಒತ್ತಡ ಪ್ರದೇಶಕ್ಕೆ ಸುತ್ತಲಿನ ಅಧಿಕ ಒತ್ತಡ ಪ್ರದೇಶದಿಂದ ಸೆಂಟ್ರ್ನ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬರ್ತಾ ಇದೆ ಓಕೆ ಇದನ್ನ ನಾವು ಈ ಪ್ರತಿಯೊಂದು ನಾನು ಏನೇನು ಕಾನ್ಸೆಪ್ಟ್ ಹೇಳ್ತೀನಲ್ಲ ಈ ಕೆ ಎ ಎಸ್ ಮತ್ತು ಯು ಪಿ ಎಸ್ ಸಿಗಳಲ್ಲಿ ಈ ಥರ ಕಾನ್ಸೆಪ್ಟ್ ಕ್ವಶನ್ಸ್ ನಿಮಗೆ ಬರೋದು ಸೊ ಅದಕ್ಕೆ ಪ್ರತಿಯೊಂದು ತಿಳ್ಕೊತಾ ಹೋಗಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಆ್ಯಂಟಿಸೈಕ್ಲೋನ್ಸ್ ಅಂತ ಕರಿತೀವಿ ಅಂದರೆ ಈ ಪ್ರತ್ಯವರ್ತ ಮಾರುತಗಳೆಂತ ಕರಿತೀವಿ ಆವರ್ತ ಏನು ಕರಿತೀವಲ್ಲ ಅದಕ್ಕೆ ಉಲ್ಟಾನೆ ಪ್ರತ್ಯಾವರ್ತ ಮಾರ್ತಗಳು ಅಂದರೆ ಸೈಕ್ಲೋನ್ಸ್ ಅದು ಉಲ್ಟ ತಿರುಗುತ್ತೆ ಅಂದರೆ ಅದ್ ಸೈಕ್ಲೋನ್ಸ್ ಏನಾಗುತ್ತೆ ಅಧಿಕ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಸೊ ಇಲ್ಲಿ ಅಧಿಕ ಒತ್ತಡ ಪ್ರದೇಶ ಹೆಂಗಾಗುತ್ತೆ ಗೊತ್ತಾ ಸೆಂಟ್ರಲ್ ಕ್ಲಿಯರೇಟ್ ಆಗಿ ಕ್ರಿಯೇಟ್ ಆಗಿರುತ್ತೆ ಸುತ್ತಲೂ ಕಡಿಮೆ ಒತ್ತಡ ಪ್ರದೇಶ ಇರೋದನ್ನ ಸೈಕ್ಲೋನ್ಸ್ ಅಂತ ಕರಿತೀವಿ ಓಕೆ ಒಂದು ನಿಮಿಷದಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಈಗ ಇಲ್ಲಿ ಸೆಂಟ್ರಲ್ಲಿ ಹೆಚ್ಚು ಒತ್ತಡ ಪ್ರದೇಶ ಇದೆ ಸುತ್ತಲೂ ಕಡಿಮೆ ಒತ್ತಡ ಪ್ರದೇಶ ಇದೆ ಅದಕ್ಕೆ ಸೆಂಟ್ರಿಂದ ಹಿಂಗ್ ಬರ್ತಾ ಇದೆ ಸೊ ಈ ಸೈಕ್ಲೋನ್ಸು ಉತ್ತರಾರ್ಧ ಗೋಳದಲ್ಲಿ ಉತ್ತರಾರ್ಧ ಗೋಳದಲ್ಲಿ ಈ ಒಂದು ಅಲ್ಲಿ ಗಡಿಯಾರದ ದಿಕ್ಕಿಗೆ ಅನುಗುಣವಾಗಿ ಅಂದರೆ ಈ ಸೈಕ್ಲೋನ್ಸ್ಗೆ ವಿರುದ್ಧವಾಗಿ ಇದು ಗಡಿಯಾರದ ವಿರುದ್ಧವಾಗ್ತಿರಿದ್ರೆ ಗಡಿಯಾರದ ಅನುಗುಣವಾಗಿ ಆಂಟಿ ಸೈಕ್ಲೋನ್ಸ್ ಎಲ್ಲಿ ಉತ್ತರಾರ್ಧ ಗೋಳದಲ್ಲಿ ಅದೇ ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ವಿರುದ್ಧದಕ್ಕಿಗೆ ನೋಡಿ ಹೆಚ್ಚು ಉತ್ತರ ಪ್ರದೇಶದಿಂದ ಹಿಂಗೆ ತಿರುಗ್ತಾ ಇದೆ ಹಿಂಗೋಗ್ತಾ ಇದೆ ಇಲ್ಲಿ ನೋಡಿ ಆರೋ ಮಾರ್ಕ್ ನೋಡ್ಕೊಳ್ಳಿ ಕನ್ಸಿಡರ್ ಮಾಡ್ಕೊಳ್ಳಿ ಫೈನ್ ಓಕೆ ಇದು ನಾವು ಡೈರೆಕ್ಷನ್ ತಿಳ್ಕೊಂಡ್ವಿ ಈಗ ಆದರೆ ಇದು ಉತ್ಪತ್ತಿ ಹೆಂಗಾಗತ್ತೆ ಇದು ಉಗಮ ಹೆಂಗಾಗತ್ತೆ ಯಾವಾಗ ಇದು ನಿಲ್ಲುತ್ತೆ ಸೊ ಇದ್ರ ಬಗ್ಗೆ ನಾವು ಆಗಿ ಅನಾಲಿಸಿಸ್ ಮಾಡಬೇಕಾಗತ್ತೆ ಸೊ ಈಗ ಅದರ ಡೈರೆಕ್ಷನ್ಸ್ ಉತ್ತರಾರ್ಧಗಳ ದಕ್ಷಿಣಾರ್ಧಗಳಲ್ಲಿ ಸೈಕ್ಲೋನ್ಸು ಸೈಕ್ಲೋನ್ಸ್ ಯಾವ ಡೈರೆಕ್ಷನ್ಸು ತಿಳ್ಕೊಂಡ್ವಿ ಓಕೆ ಫೈನ್ ಲೆಟ್ ಲೆಟಸ್ ಸಿ ಹೌ ಇಟ್ ವಿಲ್ ಕ್ರಿಯೇಟ್ ಅಂತ ಸೈಕ್ಲೋನ್ಸ್ ನಲ್ಲಿ ನಾವು ನೋಡಿದಾಗ ನೀವು ಇದು ಒಂದು ಕ್ರಾಸ್ ಸೆಕ್ಷನ್ ವ್ಯೂ ಇದು ಸೆಂಟ್ರಲ್ಲಿ ಐ ಅಂತ ಕರಿತೀವಿ ಅದನ್ನ ಐ ಅಂತ ಕರಿತೀವಿ ಇದು ಶಾಂತವಾಗಿರ್ತಕ್ಕಂಥ ರೀಜನ್ ಅಂದ್ರೆ ಈ ಈ ಒಂದು ರೀಜನ್ ಇದೆಯಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಂಡ್ರೆ ಈ ಈ ರೀಜನ್ ಇಲ್ಲಿ ನೋಡಿ ಮೇಲ್ಗಡೆ ಮಾರ್ಕ್ ಮಾಡ್ತಾ ಇದ್ದಲ್ಲ ಈ ಸೆಂಟ್ರಲ್ ರೀಜನ್ ನಾವು ಐ ಅಂತ ಕರಿತೀವಿ ಇದನ್ನು ನಾವು ಕ್ರಾಸ್ ಸೆಕ್ಷನ್ ಅಲ್ಲಿ ಈ ಕೆಳಗಡೆ ತಗೊಂಡಿರೋದು ಓಕೆ ಫೈನ್ ಅದ್ರ ಸುತ್ತ ಇರುತ್ತಲ್ಲ ಇದು ಇಲ್ಲಿದೆ ನೋಡಿ ಗೆರೆಗಳಿದೆಯಲ್ಲ ಇದನ್ನು ನಾವು ಐ ವಾಲ್ ಅಂತ ಕರಿತೀವಿ ಅಂದರೆ ನಾವು ರೈನ್ ಬ್ಯಾಂಡ್ಸ್ ಅಂತಲೂ ಕೂಡ ಕರಿತೀವಿ ಅದನ್ನ ರೈನ್ ಬ್ಯಾಂಡ್ಸ್ ಅಂದರೆ ಅದು ಮಳೆಯನ್ನು ತರ್ತಕ್ಕಂಥ ಒಂದು ರೀಜನ್ ಸೊ ಎಗೇನ್ ಇದು ಹೆಂಗೆ ಕ್ರಿಯೇಟ್ ಆಗುತ್ತೆ ಇದು ಸಮುದ್ರದಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ದು ನಾವು ಉಷ್ಣವಲಯದ ಒಂದು ರೀಜನ್ ತೊಗೊಂಡ್ರೆ ಹೆಚ್ಚಾಗಿ ಸೈಕ್ಲೋನ್ಸ್ಗಳಿದೆಯಲ್ಲ ಸಮುದ್ರದಲ್ಲಿ ಹೆಚ್ಚಾಗಿ ಅದು ಉತ್ಪ ಉಗಮ ಆಗ್ತಕ್ಕಂಥದ್ದು ಹೇಗೆ ಸಮುದ್ರ ತುಂಬ ಕಾದನಾಗುತ್ತೆ ಅಲ್ಲಿ ಆವಿಯಾಗುತ್ತೆ ಪ್ರಚಲನ ಪ್ರವಾಹ ಗೊತ್ತಲ್ಲ ನಿಮಗೆ ಕನ್ವೆನ್ಷನ್ ಮೇಲೆ ಆವಿಯಾಗಿ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಕಡಿಮೆ ಒತ್ತಡ ಪ್ರದೇಶ ಕ್ರಿಯೇಟ್ ಆಗುತ್ತೆ ಇದು ಎಷ್ಟು ಮಟ್ಟ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಇದು ತುಂಬಾ ಬಿಸಿಯಾಗಿ ಆವಿ ಆಗ್ತಾ ಇರುತ್ತೆ ಇಲ್ಲಿ ಮಳೆ ಸುರಿತಾ ಇರುತ್ತೆ ಆವಿ ಆಗ್ತಾ ಇರುತ್ತೆ ಕೊನೆಗೆ ಈ ಒಂದು ರೀಜನ್ ಅಲ್ಲಿ ಅಂತಂದರೆ ಅಂತಂದ್ರೆ ಇದು ವ್ಯಾಪ್ಸದ್ ಹೆಂಗಾಗುತ್ತೆ ಸಮುದ್ರ ನಿಮ್ಗೆ ಅತಿ ದೊಡ್ಡ ನಿಮ್ಗೆ ಗೊತ್ತಿದೆ ಎಸ್ಪೆಷಲಿ ಇದು ಹಿಂದೂ ಮಹಾಸಾಗರದಲ್ಲಿ ಅಂದ್ರೆ ದಕ್ಷಿಣದ ಗುಡದ ಸಮುದ್ರಗಳಲ್ಲಿ ಜಾಸ್ತಿ ಉಂಟಾಗೋದು ಅದೇನಾಗುತ್ತೆ ನಮ್ಮ ಭೂಮಿಯ ಭೂ ಮೇಲೆ ಎಫೆಕ್ಟ್ ಮಾಡ್ತಕ್ಕಂಥದ್ದು ಇದು ಒಂದು ಸಣ್ಣ ರೀಜನ್ ಅಲ್ಲ ಇದು ಇದರ ಒಂದು ವ್ಯಾಪಕ ಇದೆಯಲ್ಲ ಇದು ಈ ವ್ಯಾಪ ವ್ಯಾಪನ ವ್ಯಾಪಿಸುತ್ತಲ್ಲ ಇದು ಹಿಂಗೆ ತಿರ್ಕೊಂಡು ತಿರ್ಕೊಂಡು ಇದು ನಿಮಗೆ ನೂರಿಂದ ಇನ್ನೂರೈವತ್ತು ಐವತ್ತು ಕಿಲೋಮೀಟರ್ ಅಷ್ಟು ದೊಡ್ಡದಾಗಿರುತ್ತೆ ಸೊ ಇದು ಒಂದ್ಸಲ ಹಿಂಗೆ ವ್ಯಾಪಿಸ್ತಾ ವ್ಯಾಪಿಸ್ತಾ ಏನು ಭೂ ಪ್ರದೇಶದ ಕರಾವಳಿ ತೀರ ಅದರಿಂದ ನಿಮಗೆ ಸೈಕ್ಲೋನ್ಸ್ ಯಾವಾಗಲೂ ಪೂರ್ವ ಕರಾವಳಿ ಆಗುತ್ತೆ ಯಾಕಂದ್ರೆ ಪೂರ್ವ ಕರಾವಳಿ ಹೆಚ್ಚು ಕಾಯ್ತಕ್ಕಂಥ ಒಂದು ನದಿ ಸಮುದ್ರ ನಮ್ಮ ದಕ್ಷಿಣ ಕರಾವಳಿ ಅಂದ್ರೆ ಪಶ್ಚಿಮ ಕರಾವಳಿಗಿಂತ ಪೂರ್ವ ಕರಾವಳಿಲಿ ಹೆಚ್ಚಾಗೋದೇನಕಂದ್ರೆ ಜಾಸ್ತಿ ಕಾಯ್ತಕ್ಕಂಥ ಒಂದು ಸಮುದ್ರ ಆ ಒಂದು ನೀರು ಜಾಸ್ತಿ ಕಾಯುತ್ತೆ ಕಂಪೆರಿಟಿವ್ಲಿ ದ ಪಶ್ಚಿಮ ಕರಾವಳಿ ಪ್ರದೇಶಗಳಿಗೆ ಸೊ ಅಲ್ಲಿ ಏನಾಗುತ್ತೆ ಇದು ಕೊನೆಗೆ ಏನಾಗಬೇಕು ಇದು ನಿಂತ್ಕೋಬೇಕಲ್ವಾ ಈ ಒಂದು ರೀಜನ್ ಹೆಂಗೆ ಆಗ್ತಾ ಇರುತ್ತೆ ನೂರೈವತ್ತು ಇನ್ನೂರು ಆ ರೀತಿ ಹೋಗಿರೋದು ಮುಂದೆ ವ್ಯಾಪ್ಸೋದು ಹೆಂಗಾಗುತ್ತೆ ಅಂದ್ರೆ ಸುತ್ಕೊಂಡು ಸುತ್ಕೊಂಡು ಈ ಗಾಳಿ ಒಂದು ಫ್ಯಾಕ್ಟ್ರಿನೂ ಗಾಳಿ ಬೇಕು ಒಂದು ಮಾರುತಗಳು ಬಿಸ್ತಾ ಇರಬೇಕು ಸಮುದ್ರದಲ್ಲಿ ಒಂದು ಮತ್ತೆ ಇಲ್ಲಿ ಅದ್ ಕಡಿಮೆ ಒತ್ತಡ ಪ್ರದೇಶ ಸೆಂಟ್ರಲ್ಲಿ ಆಗಿರಬೇಕು ಇದು ವ್ಯಾಪಕವಾಗಿ ವ್ಯಾಪಿಸ್ಬೇಕು ಏನಾಗುತ್ತೆ ಇದು ಭೂ ಪ್ರದೇಶಗಳಿಗೆ ಕಡೆ ಬಂದಾಗ ಏನಾಗುತ್ತೆ ಅಲ್ಲಿ ಭೂ ಪ್ರದೇಶ ಅಡೆತಡೆಗಳಾಗ್ತವೆ ಬೆಟ್ಟಗಳಿರ್ತವೆ ಮರಗಳಿರ್ತವೆ ಅದು ಇದು ಭೂಮಿಯ ಒಂದು ಮೇಲ್ಮೈ ಲಕ್ಷಣ ಅಲ್ಲಿ ಅಡೆತಡೆಗಳಿಂದಾಗುತ್ತೆ ಅಂದರೆ ಅಲ್ಲಿ ಮಳೆಗಳು ಜಾಸ್ತಿ ಸುರಿ ಸುರಿಯುತ್ತೆ ಎಲ್ಲಿ ತನಕ ಇದರ ಒಂದು ಅಂಶ ಏನು ಈ ನೀರಿನ ಅಂಶ ಎತ್ಕೊಂಡಿರುತ್ತಲ್ಲ ಇಲ್ಲೆಲ್ಲ ಮೋಡಗಳು ಕ್ರಿಯೇಟ್ ಆಗ್ತವೆ ಪ್ರಚಲನ ಪ್ರವಾಹ ನಾನು ನಿಮ್ಗೆ ಹೇಳಿದೆ ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ ನೋಡಿ ಪ್ರಚಲನ ಪ್ರವಾಹ ಅಂದಾಗ ಇಲ್ಲಿ ಬೆಳಗ್ಗೆ ಬಂದಾಗ ಇಲ್ಲಿ ಮೋಡಗಳು ಕ್ರಿಯೇಟ್ ಆಗ್ತವೆ ಸೊ ಕ್ಯುಮುಲೋ ನಿಂಬೋಸ್ ಕ್ಲೌಡ್ಸ್ ಅಂತ ಕರಿತೀವಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತಗೋತೀನಿ ಅದನ್ನ ಮಳೆ ಮೋಡಗಳು ಹೆಂಗಾಗುತ್ತೆ ಯಾವ ರೀತಿ ಮೋಡಗಳಲ್ಲಿ ಎಷ್ಟು ವಿಧ ಯಾವುದ್ರಲ್ಲಿ ಮಳೆ ಸುರಿಸುತ್ತೆ ಇದನ್ನ ನೆಕ್ಸ್ಟ್ ಪಾರ್ಟಲ್ಲಿ ತಗೋತೀನಿ ಸೊ ಇದನ್ನ ಕ್ರಿಯೇಟ್ ಆದಾಗ ಏನಾಗುತ್ತೆ ಆ ಮೋಡಗಳು ಮಳೆ ಸುರಿಸ್ತಾ ಹೋಗ್ತವೆ ಭೂ ಪ್ರದೇಶಗಳ ಮೇಲೆ ಕೊನೆಗೆ ಒಂದಷ್ಟು ದೂರ ಹೋದ್ಮೇಲೆ ಅದು ತನ್ನ ಒಂದು ಶೀತಾಂಶ ಏನು ಆ ಹ್ಯೂಮಿಡಿಟಿ ಏನಿರುತ್ತೆ ಅದರಲ್ಲಿ ಆದ್ರತೆಗಳಿರುತ್ತೆ ಅದ್ ಕಳ್ಕೊಂಡ್ಮೇಲೆ ತಣ್ಣಗಾಗುತ್ತೆ ಈ ರೀತಿ ಒಂದರಿಂದ ನಿಮಗೆ ಎರಡು ದಿನ ಮೂರು ದಿನ ತನಕ ಇದರ ಒಂದು ಎಫೆಕ್ಟ್ಸು ನಮ್ಮ ಏನು ನಾವು ಸೈಕ್ಲೋನ್ ಎಫೆಕ್ಟ್ಸ್ ನಾವು ನೋಡ್ತೀವಿ ಇದು ನಿಮಗೆ ಗೊತ್ತಿದೆ ಓಕೆ ಈ ರೀತಿ ಕ್ರಿಯೇಟ್ ಆಗೋದು ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸಿ ಏನಾಗುತ್ತೆ ಉತ್ತರಾರ್ಧ ಗೋಳದಲ್ಲಿ ಸೈಕ್ಲೋನ್ಸ್ ಏನಾಗುತ್ತೆ ನಿಮಗೆ ಗಡಿಯಾರದ ಈ ದಿಕ್ಕು ಅಂದರೆ ಉಲ್ಟಾ ದಿಕ್ಕು ಹೋಗುತ್ತೆ ದಕ್ಷಿಣಾರ್ಧ ಗೊಳದಲ್ಲಿ ಈ ದಿಕ್ಕಲ್ಲಿ ತಿರುಗುತ್ತೆ ಅಷ್ಟೇ ವ್ಯತ್ಯಾಸ ಅಷ್ಟೇ ಅದರ ಒಂದು ಔಟ್ಫ್ಲೋ ಡೈರೆಕ್ಷನ್ಸ್ ಬಟ್ ನಿಮಗೆ ಕೇಳಬಹುದು ಐ ಇದೆಯಲ್ಲ ಈ ಸೆಂಟ್ರಲ್ಲಿ ಐ ಪ್ರದೇಶದಲ್ಲಿ ಇದು ಯಾವಾಗಲೂ ಶಾಂತವಾಗಿರುತ್ತೆ ಕಡಿಮೆ ಒತ್ತಡ ಇರೋದ್ರಿಂದ ಇಲ್ಲಿ ನಮಗೆ ಗಾಳಿಯ ರಭಸ ಕಾಣಲ್ಲ ಔಟ್ಸೈಡಲ್ಲಿ ಗಾಳಿಯ ರಭಸ ನಾವು ಜಾಸ್ತಿ ಕಾಣ್ತೀವಿ ಓಕೆ ಫೈನ್ ಸೊ ಇದನ್ನ ರೈನ್ ಬ್ಯಾಂಡ್ ಇದನ್ನು ಏನಂತ ನೋಡಿ ರೈನ್ ಬ್ಯಾಂಡ್ಸ್ ಅಂತ ಕರಿತೀವಿ ಇದನ್ನ ಐ ಅಂತ ಕರಿತೀವಿ ಇಲ್ಲಿ ಮೇಲ್ಗಡೆ ಹೋಗ್ತಾ ಇರ್ತಲ್ಲ ಈ ಪ್ರದೇಶನ ಐ ವಾಲ್ ಅಂತ ಕರಿತೀವಿ ಇದು ಔಟ್ ಫ್ಲೋ ಇದು ವಾರ್ಮಿಂಗ್ ರೈಸಿಂಗ್ ಏರಿಂಗ್ ಹೋಗ್ತಾ ಇರುತ್ತೆ ಮೇಲ್ಗಡೆ ಕಾದು ಕಾದು ಮೇಲ್ಗಡೆ ಹೋಗ್ತಾ ಇರುತ್ತೆ ಸೊ ಇದು ಮೋಡಗಳಿಗೆ ಪರಿವರ್ತನೆ ಮಾಡುತ್ತೆ ಆಗಿ ಸೊ ಇದೆಲ್ಲ ನಿಮಗೆ ಮೋಡಗಳು ಹೆಂಗಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋಲ್ಲಿ ಮಾಡ್ತೀನಿ ಸೊ ಇದು ಒಂದು ಕ್ರಾಸ್ ಸೆಕ್ಷನ್ ವ್ಯೂ ಆಫ್ ಸೈಕ್ಲೋನ್ ಓಕೆ ಫೈನ್ ಸೊ ಇವಾಗ ನಾವು ಆವೃತ ಮಾರುತಗಳು ಅಂದ್ರೆ ಏನು ನಾನು ಹೇಳಿ ನಿಮ್ಗೆ ಹೇಳಿದೆ ಅದು ಅತಿ ಕಡಿಮೆ ಒತ್ತಡ ಇರತಕ್ಕಂಥ ಪ್ರದೇಶ ಸುದ್ದಲಿಂದ ಅಧಿಕ ಅಧಿಕ ಒತ್ತಡ ಪ್ರದೇಶಕ್ಕೆ ವೃತ್ತಾಕಾರವಾಗಿ ಬೀಸೋದನ್ನ ಆವೃತ ಮಾರುತ ಅಂತ ಕೇಳ್ತೀವಿ ಉತ್ತರಾರ್ಧ ಗಡಿಯಾರದ ಮುಳ್ಳು ಇದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ ಅವುಗಳಲ್ಲಿ ಮುಖ್ಯವಾಗಿ ಎರಡು ವಿಧ ಅಂತ ಹೇಳೋದು ಉಷ್ಣವಲಯದ ಆವೃತ ಮಾರುತಗಳು ಸಮತಿ ಸುಷ್ಣ ಆವೃತ ಮಾರುತಗಳು ಸೊ ಇವಾಗ ಟ್ರಾಪಿಕಲ್ ಸೈಕ್ಲೋನ್ಸ್ ನಾನು ನೋಡೋದಾದ್ರೆ ಟೆಂಪರೇಚರ್ ಸೈಕ್ಲೋನ್ಸ್ ಅಂತ ಕರಿತೀವಿ ಸಮತುಷ್ಣ ಒಳಗನ ಉಷ್ಣವಾಲಯದ ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಕರಿತೀವಿ ಓಕೆ ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಬೇರೆ ಬೇರೆ ಡೀಟೇಲ್ಸ್ ಬೇಕು ಅದ್ರ ಪಿ ಡಿ ಎಫ್ ಬೇಕು ನನ್ನ ಬೇರೆ ವೀಡಿಯೋಸ್ಗಳ ಪಿ ಡಿ ಎಫ್ ಬೇಕು ಸ್ಕೀಮ್ಸ್ ಆಗಿರ್ಬೋದು ಮತ್ತು ಡೈಲಿ ಡೇ ಆ್ಯಕ್ಟಿವಿಟೀಸ್ದು ಅಂದರೆ ನ್ಯೂಸ್ ಆಗಿರ್ಬೋದು ಬೇರೆ ಜಾಬ್ಸ್ ಅಪ್ಡೇಟ್ ಇದೆಲ್ಲ ಬೇಕಾದರೆ ಪುನೀತ್ ಫೋರಮ್ ಅಂತ ನನ್ನದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು ಸೊ ಜಾಯ್ನ್ ಆದರೆ ನಿಮಗೆ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಪಿ ಯು ಎನ್ ಡಬಲ್ ಇ ಟಿ ಎಚ್ ಎಫ್ ಓ ಆರ್ ಯು ಇಲ್ಲಿದೆ ನೋಡಿ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಯು ಕ್ಯಾನ್ ಜಾಯ್ನ್ ಇಟ್ ಓಕೆ ಫೈನ್ ಸೊ ಈ ಒಂದು ಉಷ್ಣವಲಯದ ಆವೃತ ಮಾರುತಗಳು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂದರೆ ಉಷ್ಣವಲಯದಲ್ಲಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ನಿಮಗೆ ಯಾಕಂದರೆ ಸೈಕ್ಲೋನ್ಸ್ ಆಗೋಕ್ಕೆ ಏನೇನು ರೀಸನ್ ಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಅದೆಲ್ಲ ಯಾವಾಗುತ್ತೆ ಬಿಸಿಲು ಜಾಸ್ತಿ ಇರಬೇಕು ಅಂದರೆ ಯಾವ ಪ್ರದೇಶಗಳಾಗುತ್ತೆ ಉಷ್ಣವಲಯದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ಸೊ ನೋಡಿ ಟ್ರಾಪಿಕಲ್ ಸೈಕ್ಲೋನ್ಸು ಕೂಡ ಇದೇ ರೀತಿ ಕಾಣೋದು ನಿಮಗೆ ನೋಡಿ ಲೋ ಪ್ರೆಷರ್ ಸೆಂಟ್ರಲ್ಲಿ ಇರುತ್ತೆ ಸೊ ಸಮುದ್ರದಲ್ಲಿ ಉಷ್ಣವಲಯದಲ್ಲಿ ಸಮುದ್ರದ ಭಾಗದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಐವಾಲ್ ವಾಲ್ ನಾನು ನಿಮ್ಗೆ ಹೇಳಿದೆ ಇ ವಾಲ್ ಅಂತ ಕರಿತೀವಿ ಇಲ್ಲಿ ಹಿಂಗೆ ಮೇಲೆ ಹೋಗುತ್ತೆ ಇಲ್ಲಿ ನೋಡಿ ಇದೆಲ್ಲ ಮೋಡಗಳು ಇಲ್ಲಿ ಮೋಡಗಳು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಮತ್ತೆ ಇದು ಔಟ್ಫ್ಲೋ ವಾರ್ಮ್ ಏರ್ ಮೇಲಕ್ಕೆ ಹೋಗುತ್ತೆ ಇದು ಔಟ್ಫ್ಲೋ ಅಂದರೆ ಅಂದ್ರೆ ಇದು ಎಷ್ಟು ವ್ಯಾಪ್ಸುತ್ತೆ ಅಂದ್ರೆ ನೂರಿಂದ ಇನ್ನೂರು ಮುನ್ನೂರು ಕಿಲೋಮೀಟರ್ ಕಿಂತ ಹೆಚ್ಚಾಗಿ ಒಂದೊಂದ್ಸಲ ವ್ಯಾಪ್ಸಕ್ ವ್ಯಾಪ್ಸಕೊಂಡು ಹೋಗ್ತಕ್ಕಂಥದ್ದು ಇದು ಟ್ರಾಪಿಕಲ್ ಆಗೋದ್ರಿಂದ ಮತ್ತೆ ಇದರ ಹೈಟ್ ಇದೆಯಲ್ಲ ಇದು ಟ್ರೋಪೋಸ್ಪಾ ಸ್ಪಿಯರ್ ತನಕ ಹೋಗುತ್ತೆ ನಿಮಗೆ ನಾನು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀನಿ ವಲಯಗಳು ಅಂದ್ರೆ ಟ್ರೋಪೋಸ್ಪಿಯರ್ ಅದ್ರ ನೆಕ್ಸ್ಟ್ ಅದರ ನೆಕ್ಸ್ಟು ನೆಕ್ಸ್ಟ್ ಮೀಸೋಸ್ಪಿಯರ್ ನೆಕ್ಸ್ಟ್ ಥರ್ಮೋಸ್ಪಿಯರ್ ಆಮೇಲೆ ಎಕ್ಸೋಸ್ಪಿಯರ್ ಈ ರೀತಿ ವಿಧಗಳನ್ನ ನಾನು ಹೇಳ್ತಾ ಹೇಳಿದ್ದೀನಿ ಸೊ ಅದರಲ್ಲಿ ಟ್ರೋಪೋಸ್ಪಿಯರ್ ತನಕ ಹೋಗುತ್ತೆ ಇದರ ಹೈಟ್ ಇದೆಯಲ್ಲ ಅಲ್ಲಿ ತನಕ ವ್ಯಾಪ್ಸಿ ಇರುತ್ತೆ ನಮಗೆ ಮೋಡಗಳು ಕೂಡ ಎಲ್ಲ ನಮಗೆ ಈ ಒಂದು ಅಂಡರ್ಲ್ಲೇ ಟ್ರೋಪೋಸ್ಪಿಯರ್ ಅಂಡರ್ಲ್ಲೇ ಬರ್ತಕ್ಕಂಥದ್ದು ಸೊ ಇದನ್ನು ನಾನು ಆಲ್ರೆಡಿ ನಾನು ಪಾರ್ಟ್ ಒನ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯು ಕ್ಯಾನ್ ರೆಫರ್ ದೇರ್ ಓಕೆ ಇದನ್ನು ಟ್ರಾಪಿಕಲ್ ಸೈಕ್ಲೋನ್ಸ್ ಅಂತ ಹೇಳ್ತೀವಿ ಉಷ್ಣವಲಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಸೊ ಅದೇ ಉಷ್ಣವಲಯದ ಆವೃತ ಮಾರುತಗಳು ಒತ್ತಡ ಮತ್ತು ಉಷ್ಣಾಂಶ ವ್ಯತ್ಯಾಸದಿಂದ ಆಗೋದು ಇದು ಆ್ಯಸ್ ಯೂಶುವಲ್ ನಮಗೆ ಗೊತ್ತಿದೆ ಇದು ಸಾಮಾನ್ಯವಾಗಿ ಸಮುದ್ರ ಸಾಗರಗಳಲ್ಲಿ ಮುಟ್ಟಾಗಿ ಸುತ್ತಲಿನ ಪ್ರದೇಶಗಳ ಒತ್ತಡ ಹೆಚ್ಚಾಗಿರೋದ್ರಿಂದ ಅಲ್ಲಿಗೆ ಬೀಸತಕ್ಕಂಥದ್ದು ಕ್ರಮೇಣ ತೀಕ್ಷ್ಣಗೊಂಡು ಆವೃತ ಮಾರುತಗಳಿಗೆ ಪರಿಣಮಿಸುತ್ತೆ ಅದರ ದೇಶಗಳ ಪೂರ್ವ ಕರಾವಳಿಗೂ ಕಂಡು ಬರುತ್ತೆ ಮಾರುತಗಳು ಧಾರಕವಾಗಿ ಮಳೆ ಸೂರಿಸಿದ್ರೆ ವೇಗವಾಗಿ ಬೀಸುವುದಂತಹ ಅಪರ ಆಸ್ತಿ ಮತ್ತು ಜೀವನ ಹಾನಿ ಉಂಟು ಮಾಡುತ್ತದೆ ಇದು ನಿಮಗೆ ಗೊತ್ತಿರೋ ಕಾನ್ಸೆಪ್ಟೇ ಸಮುದೀ ಸೋಷ್ಣ ವಲಯದ ನಾವು ಟೆಂಪರೇಟ್ ಸೈಕ್ಲೋನ್ ಅಂತ ಏನು ಕರಿತೀವಲ್ಲ ಇದು ಕಾನ್ಸೆಪ್ಟೇ ಬೇರೆ ಇಲ್ಲಿ ಸೈಕ್ಲೋನು ಸಮತೀಶ್ನ ಮಳೆ ಅಂದ ತಕ್ಷಣ ಫಾರ್ ಎಕ್ಸಾಂಪಲ್ ನೀವು ಹಿಂಗಾರು ಮಳೆ ನೋಡ್ತೀವಲ್ವಾ ಹಿಂಗಾರು ಮಳೆ ಏನಾಗುತ್ತೆ ಭೂಮಿ ಮೇಲೆ ಅಧಿಕ ಒತ್ತಡ ಇರುತ್ತೆ ಸಮುದ್ರದಲ್ಲಿ ಕಡಿಮೆ ಒತ್ತಡ ಇರುತ್ತೆ ಭೂಮಿ ಕಡೆಯಿಂದ ಅಧಿಕ ಒಕ್ಕ ಬೀಸತಕ್ಕಂಥದ್ದು ಅಂದರೆ ನಾವು ಹಿಂಗಾರು ಮಳೆ ನೋಡ್ತೀವಲ್ಲ ಆದರೆ ಇಲ್ಲಿ ಸೈಕ್ಲೋನ್ ಅದು ಹಿಂಗಾರು ಮಳೆ ಆಯಿತು ಅದು ಏನಾಯಿತು ನಾವು ಈಶಾನ್ಯ ಮಾನ್ಸೂನ್ ಮಾರುತಗಳಾಯಿತು ಆದರೆ ಇಲ್ಲಿ ಸೈಕ್ಲೋನ್ ಅಂತ ಮಾತಾಡ್ತಾ ಇರೋದು ನಾವು ಅಂದರೆ ಟೆಂಪರೇಚರ್ ಸೈಕ್ಲೋನ್ ಸಂಬಂಧ ಒಳಗೆ ಸೈಕ್ಲೋನ್ ಬಗ್ಗೆ ಮಾತಾಡ್ತಾ ಇರೋದು ಅವೃತ ಮಾರುತಗಳ ಬಗ್ಗೆ ಮಾತಾಡ್ತಾ ಇರೋದು ನಾವು ಈಶಾನ್ಯ ಮಾನ್ಸೂನ್ ಮಾರುತ ಬಗ್ಗೆ ಮಾತಾಡ್ತಾ ಇಲ್ಲ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಆಗೋ ರೀತಿ ಕಾನ್ಸೆಪ್ಟೇ ಬೇರೆ ಇಲ್ಲಿ ವಾಯು ರಾಶಿಗಳ ಮಿಲನ ಅಂದ್ರೆ ವಾಯು ರಾಶಿ ಅಂತಂದ್ರೆ ಏನು ನಿಮ್ಗೆ ಅಂದರೆ ಏರ್ ಮಾಸ್ ಅಂತ ಇಂಗ್ಲೀಷ್ ಅಲ್ಲಿ ಕರಿತೀವಿ ಅದು ಕೋಲ್ಡ್ ಏರ್ ಮಾಸ್ ಮತ್ತೆ ಹಾಟ್ ಏರ್ ಮಾಸ್ ಅಂತ ಇರುತ್ತೆ ವಾಮ್ ಏರ್ ಮಾಸ್ ಅಂತ ಇರುತ್ತೆ ಅದೆರಡು ಸಂಧಿಸುವಿಕೆಯಿಂದ ಈ ಕೋಲ್ಡ್ ಏರ್ ಮಾಸ್ ಎಲ್ಲಿ ಬರುತ್ತೆ ಈ ಕೋಲ್ಡ್ ಏರ್ ಮಾಸ್ ನಿಮ್ಗೆ ಅಂತಂದ್ರೆ ನಿಮಗೆ ಇಲ್ಲಿ ನೋಡಿ ವಾಯು ರಾಶಿ ಶೀತವಾಯು ರಾಶಿ ಉಷ್ಣವಾಯು ರಾಶಿ ಇದೆಯಲ್ಲ ಅದರಲ್ಲೂ ಸಂಧಿಸುವಕೆಯಿಂದ ಈ ಒಂದು ಟೆಂಪ್ರೇಟ್ ಸೈಕ್ಲೋನು ಆಗ್ತಕ್ಕಂಥದ್ದು ಇಲ್ಲಿ ಕೋಲ್ಡ್ ವಾಯು ಏನು ಇದೆ ಉಷ್ಣ ರಾಶಿ ಅಗ್ರವಾಗಿರುತ್ತಲ್ಲ ಬಾರಾವಾರ ಶೀತ ರಾಶಿ ಮೇಲೆ ಏರಿ ಮಳೆ ಸುರಿಸತಕ್ಕಂಥದ್ದು ಆಗ್ತಕ್ಕಂಥದ್ದು ಇದು ಸಮುದ್ರ ಉಷ್ಣ ಆಗ್ತಕ್ಕಂಥದ್ದು ಅಂದ್ರೆ ಈ ಏರ್ ಮಾಸ ಅಂದ್ರೆ ಹೆಂಗೆ ಅಂತಂದ್ರೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಹೀಗೆ ಒಂದು ಏರ್ ಮಾಸ ಅಂದ್ರೆ ಈ ರೀತಿ ಒಂದು ವಾಯು ರಾಶಿ ಕೋಲ್ಡ್ ಇದು ವಾರ್ಮ್ ಇಲ್ಲಿ ವಾಮು ಕಮ್ಮಿ ಇರೋದ್ರಿಂದ ಈ ಕೋಲ್ಡ್ ಏರ್ ಮಾಸ್ ಬರುತ್ತಲ್ಲ ಹಂಗೆ ಇಲ್ಲಿ ವಾರ ಮೇ ಮಾಸ್ ಮಾಡುತ್ತೆ ಅದ್ರ ಮೇಲ್ಗಡೆ ಕೂತ್ಕೊಳ್ಳುತ್ತೆ ಈ ಒಂದು ರೀಜನ್ ಇಲ್ಲ ಅದನ್ನ ಫ್ರಂಟ್ ಅಂತ ಕರಿತೀವಿ ಕೋಲ್ಡ್ ಫ್ರಂಟ್ ವಾರ್ಮ್ ಫ್ರಂಟ್ ಅಂತ ಬರುತ್ತೆ ನಾವು ವಾಯು ರಾಶಿಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮುಂದಿನ ಅಪ್ಕಮಿಂಗ್ ವಿಡಿಯೋ ಒಂದು ಭಾಗದಲ್ಲಿ ವಾಯು ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು ಸೊ ಇಲ್ಲಿಂದ ಏನಾಗುತ್ತೆ ಮಳೆ ಸುರಿಯಕ್ಕಂಥದ್ದು ಮತ್ತೆ ಈ ಒಂದು ರೀಜನಲ್ಲಿ ನಮಗೆ ಸೈಕ್ಲೋನ್ಸು ಪ್ರಭಾವ ಜಾಸ್ತಿ ಆಗ್ತಕ್ಕಂಥದ್ದು ಸೊ ಇದನ್ನ ನಾವು ಟೆಂಪ್ರೇಚರ್ ಸೈಕ್ಲೋನಲ್ ಅಂದರೆ ಈ ಒಂದು ಸಮತೀಕ್ಷ್ಣ ವಲಯದ ಆವೃತ ಮಾರ್ತಗಳಲ್ಲ ಒಂದು ಆಗ್ತಕ್ಕಂಥ ರೀಸನ್ ಇದೆಯಲ್ಲ ರೀಸನ್ ಈಸ್ ಡಿಫ್ರೆಂಟ್ ಬಿಕಾಸ್ ಆಫ್ ವಾಯು ರಾಶಿಗಳ ಒಂದು ಕೂಡುವಿಕೆಯಿಂದ ಫ್ರಂಟ್ ಈ ಫ್ರಂಟ್ ಅಂತಂದ್ರೆ ಅದು ಸಂಧಿಸುವಿಕೆಯಿಂದ ಆಗ್ತಕ್ಕಂಥದ್ದು ಸೈಕ್ಲೋನ್ ಎಲ್ಲಿ ಸಮತಿ ಸೃಷ್ಣ ವಲಯದಲ್ಲಿ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಷನ್ ಅಂದರೆ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಫೈನ್ ಈಗ ನಾವು ಸಮತಿ ಸೃಷ್ಣ ವಲಯದಲ್ಲಿ ಆಗ್ತಕ್ಕಂಥ ಉಷ್ಣ ವಲಯ ಟೆಂಪ ಟ್ರಾಪಿಕಲ್ ಸೈಕ್ಲೋನ್ ಟೆಂಪರೇಚರ್ ಸೈಕ್ಲೋನ್ ಅಂತ ತಿಳ್ಕೊಂಡ್ವಿ ಅದೇ ರೀತಿ ಪ್ರತ್ಯಾವರ್ತ ಮಾರ್ಗಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ ಸೊ ಇಲ್ಲಿ ನೋಡಿ ಹೆಚ್ಚಿನ ಕೂಡ ಇದೆ ನಿಮಗೆ ಬೇರೆ ಬೇರೆ ರೀಸನ್ ಕೇಳ್ತಾರೆ ಎಕ್ಸಾಂಪಲ್ ಡೈರೆಕ್ಟೆ ಕ್ವೇಶನ್ಸ್ ಬಂದಿದೆ ಎಫ್ ಡಿ ಎಲ್ ಆಗಿರ್ಬೋದು ಕೆ ಎಸ್ ಎಲ್ ಆಗಿರ್ಬೋದು ಇವನ್ ಯು ಪಿ ಎಸ್ ಸಿ ಪ್ರೀವಿಯಸ್ ಇರೋದು ಐದಾರು ವರ್ಷದ ಹಿಂದದ ನೋಡಿದ್ರೆ ಡೈರೆಕ್ಟೆ ಕ್ವಶನ್ಸ್ಗಳು ಕೂಡ ಬಂದಿವೆ ಅಂದ್ರೆ ನಾವೇನೀಗ ಸೈಕ್ಲೋನ್ ಅಂತ ಏನು ಕರಿತೀವಿ ನಮ್ಮ ಭಾರತದ ರೀಜನ್ ಅದೇ ಅಮೇರಿಕಾ ಮತ್ತು ಮೆಕ್ಸಿಕೋಗಳಲ್ಲಿ ಹರಿಕೇನ್ ಅಂತ ಕರಿತೀವಿ ಅದನ್ನ ಈ ಒಂದು ಅನಿಶ್ಚಿತ ಮಾರುತಗಳನ್ನ ಅದೇ ಜಪಾನ್ ಮತ್ತು ಚೀನಾದಲ್ಲಿ ಟೈಫೂನ್ ಅಂತ ಕರಿತೀವಿ ಆಸ್ಟ್ರೇಲಿಯಾದಲ್ಲಿ ವಿಲಿ ಬಿಲಿ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಕೇಳಿದರೆ ಆಸ್ಟ್ರೇಲಿಯಾದಲ್ಲಿ ಸೈಕ್ಲೋನನ್ನು ಯಾವ ರೀ ಅಥವಾ ಆವೃತ ಮಾರುತಗಳನ್ನು ಯಾವ ಹೆಸರಿಂದ ಕರೀತಾರೆ ಅಂತ ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾರೆ ಯುರೋಪ್ ಮತ್ತು ಯು ಕೆಲಿ ಡಿಪ್ರೆಷನ್ ರಷ್ಯಾಲಿ ವಲ್ಪೂಲ್ ಅಂತ ಕರೀತಾರೆ ಭಾರತ ಮತ್ತು ನಮ್ಮ ಭಾರತ ಅಥವಾ ಆಸುಪಾಸಿನ ರಾಷ್ಟ್ರಗಳಲ್ಲಿ ಅಂದರೆ ಸೌತ್ ಏಷ್ಯಾದಲ್ಲಿ ನಾವು ಸೈಕ್ಲೋನ್ ಅಂತ ಕರಿತೀವಿ ಓಕೆ ಫೈನ್ ಸೊ ಇದು ಬೇಡ ಬಂಗಾಳ ಕೊಳ್ಳಿ ಈಗ ಏನು ಬಂದಿತ್ತು ಇದು ಪ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ದಿಸ್ ಇಸ್ ನಾಟ್ ನೆಸಸರಿ ಓಕೆ ನೆಕ್ಸ್ಟ್ ಪ್ರತ್ಯಾವರ್ತ ಮಾಡ್ತಾ ಆಂಟಿಸೈಕ್ಲೋಸ್ ಆಂಟಿ ಸೈಕ್ಲೋಸ್ ನೋಡಿದ್ವಿ ಇಲ್ಲಿ ಸೆಂಟ್ರಲ್ಲಿ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ನನ್ನ ಮತ್ತೆ ಸುತ್ತಲಿನ ಅದೇ ಸಾರಿ ಅಧಿಕ ಒತ್ತಡ ಇರುತ್ತೆ ಸುತ್ತಲೂ ಕಡಿಮೆ ಒತ್ತಡ ಇರುತ್ತೆ ಅದು ಸು ಕಡಿ ಸೆಂಟ್ರಲಿಂದ ಹೊರಗಡೆ ಬೀಸತಕ್ಕಂಥದ್ದು ಸೊ ಇದಿದೆಯಲ್ಲ ಇದು ನಾವು ನಾವೇನು ಹೇಳಿದ್ವಿ ನನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದಕ್ಕೆ ಇದು ಸಿಮಿಲಾರಿಟಿ ರೀತಿ ಇರುತ್ತೆ ಅಂದ್ರೆ ಏನು ಭೂಮಿ ಭೂಮಿಯಲ್ಲಿ ಅಧಿಕ ಒತ್ತಡ ಪ್ರದೇಶ ಇದಕ್ಕೆ ಸುತ್ತಲಿನ ಕಡಿಮೆ ಒತ್ತಡ ಪ್ರದೇಶಕ್ಕೆ ಬೀಸುತ್ತಲ್ಲ ಇದ್ರ ಎಫೆಕ್ಟ್ ಇದೆಯಲ್ಲ ಇದು ಕಮ್ಮಿ ಯಾಕೆ ಎಫೆಕ್ಟ್ ಕಮ್ಮಿ ಹೇಳಿ ಭೂಮಿ ನಾನು ನೈಋತ್ಯ ಮಾನ್ಸೂನ್ ಮಾರ್ತಾ ಮಾಡಿದಾಗ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಭೂಮಿ ಮೇಲೆ ಈ ಚಳಿಗಾಲದ ಟೈಮು ಅಲ್ವಾ ಚಳಿಗಾಲದ ಟೈಮು ಭೂಮಿಲಿ ಬೇಗ ಕಾಯಲ್ಲ ಯಾಕಂದರೆ ಚಳಿಗಾಲ ತಮ್ಮ ನಮಗೆ ಅಷ್ಟು ಬಿಸಿಲು ಆದರೆ ಆಗ ತಾನೇ ಖಾದಿ ಇದು ಆವಿಯ ಅಂದ್ರೆ ಶಾಖವನ್ನು ಬಿಟ್ಕೊಡ್ತಾ ಇರ್ತಕ್ಕಂಥ ಸಮುದ್ರದ ಕಡೆ ಏನಾಗುತ್ತೆ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ಭೂಮಿ ಮೇಲೆ ಅಧಿಕ ಒತ್ತಡ ಪ್ರದೇಶ ಇರುತ್ತೆ ಸೊ ಭೂಮಿಯಿಂದ ಸಮುದ್ರ ಕಡೆಗೆ ಗಾಳಿ ಬರಬೇಕಾದ್ರೆ ಈ ರೀತಿ ನೈಋತ್ಯ ಮಾನ್ಸೂನ್ ಏನಿದೆಯಾ ಅದಕ್ಕೆ ವಿರುದ್ಧವಾಗಿ ಈಶಾನ್ಯ ಮಾನ್ಸೂನ್ ಮಾರ್ತಾ ಬರುತ್ತಲ್ಲ ಆ ಒಂದು ಟೈಮ್ ಅಲ್ಲಿ ಈ ಪ್ರತ್ಯಾವರ್ತ ಮಾರುತಗಳಾಗದು ಸೊ ಇದು ಉತ್ತರಾರ್ಧಗಳಲ್ಲಿ ಯಾವ ಕಡೆ ಬಿಸುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಅಂದ್ರೆ ಗಡಿಯಾರದ ಗಣಗಳ ದಕ್ಷಿಣಾರ್ಧ ಗಡಿಯಾರದ ಮುಳ್ಳಿನಚನ ವಿರುದ್ಧವಾಗಿ ಬಿಸ್ತಕ್ಕಂಥದ್ದು ಸೊ ಇದು ಮಳೆ ಎಫೆಕ್ಟ್ ಕಮ್ಮಿ ಆಂಟಿಸೈಕ್ಲೋನ್ಸ್ ಯಾಕೆ ಹೇಳಿ ಭೂಮಿಯಿಂದ ಸಮುದ್ರ ಕಡೆ ಹೋಗ್ಬೇಕಾದ್ರೆ ಭೂಮಿ ಮೇಲೆ ಅಷ್ಟು ನೀರಿನಂಶ ಇಲ್ಲ ಸುಮ್ಮನೆ ಗಾಳಿ ಬೀಸುತ್ತೆ ಅಷ್ಟೇ ಮಾರುತಗಳು ಆದ್ರೆ ನಿಮಗೆ ಎಫೆಕ್ಟ್ಸ್ ಕಮ್ಮಿ ಮರ ಅಷ್ಟೊಂದು ವೀಕ್ ಇರುತ್ತೆ ಅದು ಯಾಕಂದ್ರೆ ಅಲ್ಲಿ ಆದ್ರತೆಗಳು ಇರಲ್ಲ ಅಲ್ಲಿ ನೀರಿನ ಅಂಶ ಇರಲ್ಲ ಮೋಡಗಳು ಅಷ್ಟು ಕ್ರಿಯೇಟ್ ಆಗಿರಲ್ಲ ಬಟ್ ಗಾಳಿ ಬೀಸ್ತಾ ಬರೋದ್ರಿಂದ ಅದು ಒಂದು ವಾಯುವಿನ ಚಲನೆ ಆಗೋದ್ರಿಂದ ಒಂದಷ್ಟು ಗಾಳಿ ಬೀಸುತ್ತೆ ಹೊರತು ಅಷ್ಟು ಮಳೆ ಬರಲ್ಲ ಅಷ್ಟು ಇದು ಸುರಿಸಲ್ಲ ಫೈನ್ ಸೊ ಇದು ಉಪ ಉಷ್ಣಗಳಲ್ಲಿ ಅಧಿಕ ಒತ್ತಡದ ಸಮುದ್ರಕೃತ ಕೆಲವು ಭಾಗಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಮಳೆ ರಹಿತವಾಗಿರುತ್ತೆ ಸಾಮಾನ್ಯವಾಗಿ ಅಂದ್ರೆ ನಿಮಗೆ ಮಳೆ ನಿಮಗೆ ಹಿಂಗಾರು ಮಳೆಯಲ್ಲಿ ನಾವು ಈಶಾನ್ಯ ಮಾರುತ ಮಾನ್ಸೂನ್ ಮಾರುತ ನೋಡಿದ್ವಿ ಈ ಒಂದು ಆಂಧ್ರ ಪ್ರದೇಶದ ಕರಾವಳಿ ತಮಿಳುನಾಡಿನ ಒಂದು ಕಷ್ಟ ಜಿಲ್ಲೆಗಳಿಗೆ ಮತ್ತೆ ಒಡಿಶಾದ ಕರಾವಳಿ ಕಡೆ ಮಳೆ ಯಾಕಾಗತ್ತೆ ಅಂದ್ರೆ ಬರ್ತಾ ಒಂದು ಚೂರು ನದಿಗಳಲ್ಲಿ ಮತ್ತೆ ಅಲ್ಲಿ ಬಂಗಾಳ ಕೊಲ್ಲಿ ಚೂರು ನೀರಿನ ಅಂಶನ ಎತ್ಕೊಂಡ್ ಬರೋದ್ರಿಂದ ಆ ಒಂದು ಕರಾವಳಿ ತೀರಕ್ಕೆ ಮಾತ್ರ ಮಳೆ ಸುರಿಸ್ತಕ್ಕಂಥದ್ದು ಇದು ನಾವು ನಾವು ನೈಋತ್ಯ ಈಶಾನ್ಯ ಮಾನ್ಸೂನ್ ಮಾರುತದಲ್ಲಿ ನೋಡಿದ್ದೀವಿ ಸೊ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಸೈಕ್ಲೋನ್ಸ್ ಮತ್ತೆ ಆಂಟಿ ಸೈಕ್ಲೋನ್ಸ್ ಸೊ ಇದು ಎಲ್ಲಾಗುತ್ತೆ ಏನಾಗುತ್ತೆ ಎಲ್ಲಿ ಮಳೆ ಸುರುತ್ತದೆ ಏನಿಗೆ ಮಳೆ ಸುರಿಸಲ್ಲ ಇದೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಈಗ ನಾವು ಮಾರುತಗಳ ಬಗ್ಗೆ ಫುಲ್ ತಿಳ್ಕೊಂಡ್ವಿ ಮಾರುತಗಳು ಉತ್ಪತ್ತಿ ಆಗೋಕ್ಕೆ ಏನೇನು ಬೇಕು ಮಳೆ 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 ಹೆಂಗಾಗತ್ತೆ ಅಲ್ವಾ ಮಳೆ ಆಗ್ಬೇಕಂದ್ರೆ ಏನು ಬೇಕು ಮೋಡ ಬೇಕು ಫಾರ್ ಎಕ್ಸಾಂಪಲ್ ಈಗ ಮಳೆ ಈಗ ಮಾರುತಗಳು ಆಯ್ತು ಮಳೆ ಬೀಸುತ್ತೆ ಸೈಕ್ಲೋನ್ ಎಲ್ಲ ನೋಡಿದ್ವಿ ಮಳೆ ಬೀಸಕ್ಕೆ ಏನು ಬೇಕು ಮೋಡಗಳು ಬೇಕು ಮೋಡಗಳು ಬೇಕು ಅಂತಂದರೆ ಅದು ಮೋಡಗಳು ಕ್ರಿಯೇಟ್ ಆಗೋಕ್ಕೇನು ಬೇಕು ಸೂರ್ಯನ ಶಾಖದಿಂದ ಆವಿ ಆಗಬೇಕು ಅಥವಾ ಬೇರೆ ಇನ್ಯಾವುದೋ ರೀಸನಿಂದ ಆವಿ ಆಗಬೇಕು ಆಗಿ ಮಳೆ ಸೂಸ್ತಕ್ಕಂಥ ಸೊ ಆದರೆ ಮಳೆಗಳಲ್ಲಿ ಯಾವ ರೀತಿ ಮಳೆಗಳಿವೆ ಅಲ್ವಾ ಮರ ಮಳೆಗಳಲ್ಲಿ ಯಾವ ರೀತಿ ವಿಧಗಳಿವೆ ನೆಕ್ಸ್ಟ್ ಮೋಡ ಮೋಡಗಳಲ್ಲಿ ಯಾವ ರೀತಿ ಮೋಡಗಳಿವೆ ಅಲ್ಲಿ ಎಷ್ಟೊಂದು ಮೋಡಗಳು ಮೋಡಗಳಿವೆ ಮಧ್ಯಂತರ ಕೆಳಗಿನ ಮೇಲ್ಗಡೆ ಮತ್ತೆ ಇದರಲ್ಲೂ ಕೂಡ ಬೇರೆ ಬರುತ್ತೆ ಕ್ಯುಮ್ಲೊಸ್ ಕ್ಯುಮ್ಲೋ ನಿಂಬೋಸ್ ನಿಂಬೋಸ್ ಅಂತ ಏನೋ ಬರುತ್ತೆ ಸೊ ಇದು ಏನು ಮೋಡಗಳು ಅದು ಒಂದು ಸ್ಟ್ರಕ್ಚರ್ ಹೆಂಗಿದೆ ಅದರ ವಿಧಗಳನ್ನ ಎಷ್ಟು ಟೈಪ್ ಮಾಡ್ತೀವಿ ಅದರ ಸ್ಟ್ರಕ್ಚರ್ ಮೇಲೆ ಅದು ಸುರಿಸುವ ಮಳೆಯ ಆಧಾರಿತ ಮೇಲೆ ಮತ್ತೆ ಯಾವ ಮಳೆ ಜಾಸ್ತಿ ಸುರಿಸುತ್ತೆ ಸೊ ಈ ಮೋಡಗಳ ವಿಧಗಳು ಮಳೆಗಳು ಸೊ ಈ ವತ್ತೆ ವಾಯು ರಾಶಿಗಳಂದ್ರೇನು ಇದೆಲ್ಲ ನಾವು ಅಪ್ಕಮಿಂಗ್ ಒಂದು ವಿಡಿಯೋ ಸೆಕ್ಷನಲ್ಲಿ ನೋಡೋಣ ಸ್ನೇಹಿತರೆ ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದೀನಿ ದಯವಿಟ್ಟು ಕಮೆಂಟ್ ಮಾಡಿ ನೀವು ಮತ್ತೆ ಹೆಚ್ಚೆಚ್ಚು ಕಮೆಂಟ್ ಮಾಡೋದು ನಮಗೆ ಇನ್ನೂ ಹುರುಪು ಬರುತ್ತೆ ಲೈಕ್ ಮಾಡಿ ವೀಡಿಯೋಸ್ನ ಜೊತೆಗೆ ನಿಮಗೆ ಪ್ರೀವಿಯಸ್ ವೀಡಿಯೋಸ್ದು ಲಿಂಕ್ಸ್ ಬೇಕು ಅಂದರೆ ನಿಮಗೆ ವಿಡಿಯೋ ಸೆಕ್ಷನಲ್ಲಿ ಸಿಗುತ್ತೆ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ಸ್ ಜಾಸ್ತಿ ಮಾಡಿ ಕರ್ನಾಟಕ ಭೂಗಳಾಗಿರ್ಬೋದು ಅಥವಾ ನಿಮಗೆ ಈ ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಬೇರೆ ಬೇರೆ ಯಾವುದೇ ವೀಡಿಯೋಸ್ದು ನಿಮಗೆ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಲಿಂಕ್ ಮಾಡಿ ಸೊ ದಟ್ ನಾವು ಪ್ರೊವೈಡ್ ಮಾಡ್ತೀವಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ